ಈಗ ಸಿದ್ದರಾಮಯ್ಯನವರು ಎಲ್ಲಿ ನಿಲ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಈಗ ಅವ್ರು ಎಲ್ಲಿ ನಿಲ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಇನ್ನು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋ ಗ್ಯಾರಂಟಿಯಲ್ಲಿದೆ. ಅವ್ರು ಖಂಡಿತವಾಗಿ ಅವ್ರ ಆಡಳಿತಕ್ಕೆ ಬರೋದು ಗ್ಯಾರಂಟಿ ಇಲ್ಲ. ಅವ್ರ ಕಾರ್ಡ್ಗೆ ಮಾನ್ಯತೆ ಇಲ್ಲ, ಬೆಲೆ ಇಲ್ಲ ಅಂತ ಮಾತನ್ನು ಕೂಡ ಇಲ್ಲಿ ಹೇಳಿ ಕಾಂಗ್ರೆಸ್ ಸರ್ಕಾರದ ಡೊಂಗಿತನ ಇಲ್ಲಿ ನಡೆಯೋದಿಲ್ಲ. ಜನ ಅಭಿವೃದ್ಧಿಯ ಪರವಾಗಿದ್ದಾರೆ, ಅಭಿವೃದ್ಧಿಯನ್ನು ಮೆಚ್ಚಿ ಇವತ್ತು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ 140 ಹೆಚ್ಚು ಸೀಟನ್ನು ಪಡೆದು ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಕರ್ನಾಟಕದಲ್ಲಿ ಮತ್ತೆ ತರ್ತೇವೆ, ಮತ್ತೆ ಆಡಳಿತ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತೇನೆ. ನಮಸ್ಕಾರ. ಅಂದರೆ ಸಿದ್ದರಾಮಯ್ಯನವರು ಬಿಸಿ ಪಾಟೀಲ್ ಮನೆ ಮೇಲೆ ಐಟಿ ದಾಳಿ ಆದರೆ 1,000 ಕೋಟಿ ಸಿಗ್ತದೆ ಅಂತ ಹೇಳಿದ್ದು, ಅಂದರೆ ಒಬ್ಬ ಮುಖ್ಯಮಂತ್ರಿ ಆದಂಥವ್ರಿಗೆ ಒಬ್ಬ ಕೃಷಿ ಸಚಿವ 3 ವರ್ಷದಲ್ಲಿ 1,000 ಕೋಟಿ ಮಾಡಬೇಕು ಅನ್ನೋದಾದರೆ, ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತವನ್ನು ಮಾಡಿ 8,000 ಕೋಟಿ ರೂಪಾಯಿ ಡೀಲ್ ರೇಡಿಯೋದಲ್ಲಿ ಒಂದು ಹಗರಣದಲ್ಲಿ ಮಾಡಿದಂಥವ್ರು ಸಿದ್ದರಾಮಯ್ಯನ ಮನೆ ರೈಡ್ ಮಾಡಿದರೆ 1,00,000 ಕೋಟಿ ಸಿಗ್ಬೋದು? ಇದನ್ನು ಪ್ರಶ್ನೆ ಹಾಕ್ಬೇಕಲ್ಲ. ನನ್ನ ಮನೇಲಿ 1,000 ಮಾಡ್ಕೊಳ್ಳಪ್ಪ, ಯಾರು ಬೇಡ ನಾವಂತೂ ಹೇಳಿಲ್ಲ. ಈಗ ಅಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಂಡು ಮಾತಾಡೋದನ್ನು ಸಿದ್ದರಾಮಯ್ಯನವರು ನಿಲ್ಲಿಸ್ಬೇಕು. ಅಂದರೆ ಅವ 5 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, 1,00,000 ಕೋಟಿ ಮಾಡಿರ್ಬೇಕು. ಅದನ್ನು ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಅನಾವರಣ ಮಾಡಿದ್ದೇವೆ. ಅನಾವರಣ ಮಾಡಿ ಮೆರವಣಿಗೆ ಹೋದಾಗ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಅದನ್ನು ಮಾಡಿಸುವಂಥ ಅವಶ್ಯಕತೆ ನಮ್ಮ ಪಕ್ಷಕ್ಕೂ ಇಲ್ಲ, ನನಗೂ ಕೂಡ ಇಲ್ಲ. ನಾವು ಅಭಿವೃದ್ಧಿ ಮತ್ತು ರಾಷ್ಟ್ರವೀರರ ಹೆಸರನ್ನು ಹೇಳಿ ಅವರ ಹೆಸರು ಶಾಶ್ವತವಾಗಿರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹೊರತು ರಾಷ್ಟ್ರದ್ರೋಹ ಕೆಲಸವನ್ನು ನಾವು ಮಾಡೋದಿಲ್ಲ. ಅದೇ ಹೇಳ್ತೀನಿ, ಅವ್ರಿಗೆ ಎಲ್ಲಿ ನಿಲ್ತಾರೆ ಅನ್ನೋದೇ ಗೊತ್ತಿಲ್ಲ, ಅವ್ರು ಗೆಲ್ಲೋದೇ ಗ್ಯಾರಂಟಿ ಇಲ್ಲ. ಅವರು ಅಲ್ಲಿ ಒಂದ್ಸರಿ ವರುಣ ಅಂತಾರೆ, ಒಂದ್ಸರಿ ಕೋಲಾರ ಅಂತಾರೆ, ಒಂದ್ಸರಿ ಬಾದಾಮಿ ಅಂತಾರೆ. ಅವ್ರಿಗೆ ಎಲ್ಲಿ ಇಲ್ಲೋದಕ್ಕೆ ಇವ್ರ ಕಾರ್ಡ್ಗೆ ಏನ್ರಿ ಬೆಲೆ ಇದೆ? ಗ್ಯಾರಂಟಿ ಕಾರ್ಡ್ಗೆ ಏನು ಬೆಲೆ ಇದೆ? ಸುಮ್ಮನೆ ಅವ್ರದ್ದು ಶಿವಕುಮಾರ್ ಫೋಟೋ ಹಾಕ್ಕೊಂಡು ಗ್ಯಾರಂಟಿ ಕಾರ್ಡು, ಗ್ಯಾರಂಟಿ ಕಾರ್ಡ್ ಅವ್ರು ಬರೋದೇ ಗ್ಯಾರಂಟಿ ಇಲ್ಲಪ್ಪ, ಎಲ್ಲ ಡೂಪ್ಲಿಕೇಟ್ ಕಾರ್ಡು. ಅವಕ್ಕೇನು ಮಾನ್ಯತೆ ಇಲ್ಲ, ಬೆಲೆ ಇಲ್ಲ, ಅದು ಸಾಧ್ಯನೇ ಇಲ್ಲ ಅವ್ರ ಕೈಲಿ ಮಾಡೋಕ್ಕೂ ಆಗೋದಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.